आम आदमी पक्ष वत गदग मतक्षेत्र अभ्यर्थी प्रकट इंदु गदग जिला पत्रिका भवन सुद्दिगोष्ठी नडेसी मातनाडिद फिरसाफ शेख अवरन्न आम आदमी पक्ष वत गदग क्षेत्र अभ्यर्थी अधिकृतवागी घोषणे माडिदारे ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಾನು ಅವರ ನಂಬಿಕೆಯನ್ನು ಕಾಪಾಡುವುದರೊಂದಿಗೆ ನನ್ನ ನಂಬಿದ ಮತದಾರರನ್ನು ಕೂಡ ಅವರ ಸಮಸ್ಯೆಗೆ ಸ್ಪಂದಿಸಿ ಕೆಲಸ ಮಾಡುತ್ತೇವೆ ನಾವು ಮಾಡುವ ಕೆಲಸ ಮುಂದಿನ ಬಾರಿ ನಾವು ಪ್ರಚಾರ ಮಾಡದೆ ಗೆದ್ದು ಬರುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ NKSTV4 ಗದಗ ನಾನು ಸಾಲಿ ಕಲ್ತಿರೋದು ಉರ್ದು ಮೀಡಿಯಂ ಮತ್ತು ಕನ್ನಡ ನನಗೆ ಕಮ್ಮಿ ಇದು ಬರುತ್ತೆ ಮಾತ್ರ ಏನಪ್ಪಾ ತಪ್ಪ ಆದರೆ ಕ್ಷಮಿಸ್ತೀನಿ ಫಸ್ಟ್ ಆಗಿ ನಮಗೆ ಆಮ್ ಆದ್ಮಿ ಅಭ್ಯರ್ಥಿ ಅಂತ ನಮಗೆ ಟಿಕೆಟ್ ಇರುತ್ತೆ ಮಾಡಿದ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಪರಿಚಯ ಇದೆ ಆಮ್ ಆದ್ಮಿ ಏನಪ್ಪ ಅನ್ನೋದು ಅವ್ರಿಗೆ ಗೊತ್ತಿದೆ ಆಗಾಮಲೆ ಅವ್ರ ದಿಲ್ಲಿ ಪಂಜಾಬ್ ಬಗ್ಗೆ ಅವ್ರಿಗೆಲ್ಲ ವಿಷಯ ಗೊತ್ತಿದ್ದಾನೆ ಎಲ್ಲರೂ ನಮ್ಗೆ ಸೇರ್ಪಡೆ ಆಗುತ್ತಾರೆ ಮತ್ತೆಲ್ಲರೂ ಆಮ್ ಆದ್ಮಿ ಬಗ್ಗೆ ಖುಷಿ ಅದಾರ ಅವರೆಲ್ಲರೂ ನನಗೆ ಯಜ್ಞ ಮಾಡುತ್ತಾರೆ ಅಂತ ಹೇಳಿ ಅನಿಸಿದೆ ಮತ್ತು ನಾವು ನೃತ್ಯ ಅಂತಂದರೆ ಗದಗ ವಿಧಾನಸಭಾ ಮತ್ತು ಗದಗ ಹಳ್ಳಿಗಳಿಗೆಲ್ಲ ಗದಗ ಕ್ಷೇತ್ರ ಮತ್ತು ಗದಗ ಹಳ್ಳಿಯಲ್ಲ ಮೊದಲಿಂದ ನಮಗೆ ಸಮಸ್ಯೆ ಏನಿತ್ತಪ್ಪ ಅಂದರೆ ಇದು 76 ವರ್ಷದಿಂದ ಏನು ಪ್ರಾಬ್ಲಮ್ ಆಯ್ತು ಅಂದರೆ ಮೂಲ ಬೇಸಿಕ್ ಪ್ರಾಬ್ಲಮ್ ಏನಿತ್ತಪ್ಪ ಅಂದರೆ ರೋಜ್ಗಾರ ನೀರು ರಸ್ತೆ ಇದೊಂದು ದೊಡ್ಡ ಸಮಸ್ಯೆ ಇದೆ 76 ವರ್ಷ ಆದರೂ ಇದೇ ಸಮಸ್ಯೆ ಇದೆ ಇನ್ನೂ ಅದರಲ್ಲೂ ನಮಗೆ ರೋಜ್ಗಾರ ಇಲ್ಲ ನೀರಿನ ಸಮಸ್ಯೆ ಇದೆ ರಸ್ತೆ ಸಮಸ್ಯೆ ಇದೆ ಎಲ್ಲಿ ನಿಮಗೆ 2-3 ಕಿಲೋಮೀಟರ್ ರೋಡ್ ಸರಿಯಾಗಿ ಸಿಗುವುದಿಲ್ಲ ಈಗ ನಮ್ಮ ಓನರ್ ಸಾಹೇಬ್ ಹೇಳಿದಾಗ ನಮ್ಮ ಹೊಲ ನಮ್ಮ ರಸ್ತೆ ಹೊಲ ನಮ್ಮಲ್ಲಿ ಅದಾವು ಅದು ನಮ್ಮ ರಸ್ತೆ ಇಲ್ಲ ಎಲ್ಲಿ ನೀವು ಸಿಟಿಗೆ ಬರ್ರಿ ಹಳ್ಳಿಗೆ ಹೋಗ್ರಿ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಹೋಗ್ರಿ ಎಲ್ಲೇ ಒಂದು ರೋಡ್ ಸರಿ ಇಲ್ಲ ನಾನು 85 ರಿಂದ 89 ತನಕ ಗದಿನಾಗೆ ಸಾಲಿ ಕಲ್ತೇನೆ ಆವಾಗ ನೀರಿನ ಸಮಸ್ಯೆ ಇತ್ತು ಈಗೂ ಅದ ಸಮಸ್ಯೆ ಐತಿ ಒಂದವರು ಗ್ರಾಜುಯೇಷನ್ ಆದರು ಒಂದು ಡಿಗ್ರಿ ಆದರು ಆದರೂ ಅವ್ರಿಗೆ ಜಾಬ್ ತಗೊಳಕ್ಕೆ ಪಾಸಿಬಲ್ ಇಲ್ಲ ಯಾಕೆ ಪಾಸಿಬಲ್ ಇಲ್ಲ ಅಂದರೆ ಅಲ್ಲೇ ಕಮಿಷನ್ ತಂದೆ ತಾಯಿ ಮಕ್ಕಳಿಗೆ ಕಳಿಸುತ್ತಾನೆ ಸಾಲಿ ಕಳಿಸುತ್ತಾನೆ ಸಾಕಾಗಿರ್ತೈತಿ ಜಾಬ್ ತಗೊಳ್ಳುವಾಗ ಮತ್ತು ಅವ್ರಿಗೆ ಕಮ್ಮಿ ಕಮಿಷನ್ ಕೊಡಬೇಕು 40% ಅಂತ ಆ ತಂದೆ ತಾಯಿಗೆ ಆಗೋದಿಲ್ಲ ಆ ಮಗ ಆ ಪೊಸಿಷನ್ಗೆ ನಾ ಸಾಲಿ ಯಾಕೆ ಕಲ್ತಪ್ಪ ಅನ್ನೋಂಗೆ ಒಂದು ಪರಿಸ್ಥಿತಿ ಬರ್ತೈತಿ ಯಾಕಂದ್ರೆ ಒಂದು ಲೇಬರ್ ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಅವ್ನಿಗೆ ಯಾವ್ದಾದ್ರೆ ಜಾಬ್ ಬೇಕು ಜಾಬ್ ಬೇಕಂದ್ರೆ ಅವ್ನಿಗೆ ದುಡ್ಡಿಲ್ಲ ಇಂಥ ಎಷ್ಟೋ ಜನರು ಹಾಳಾಗ್ಯಾರ ದಾರು ಕೊಡ್ದು ಅಂತ ಯೋಚನೆ ಮಾಡಿ ಯಾಕೆ ಅವ್ರಿಗೆ ಬೇರೆ ಕೆಲಸ ಲೇಬರ್ ಕೆಲಸ ಮಾಡಿದ್ರೆ ನಾಚಿಕೆ ಬರ್ತೈತಿ ಯಾಕೆ ಆ ಲೆವೆಲ್ ಅವ್ರು ಕಲ್ತಿರ್ತಾರ ಆ ಲೆವೆಲ್ಗೆ ಜಾಬ್ ನಮ್ಮ ಆಮ್ ಆದ್ಮಿ ಇಂಥ ಎಲ್ಲ ಭ್ರಷ್ಟಾಚಾರ ಇದು ಮಾಡಿ ಆಮ್ ಆದ್ಮಿ ಯಾರು ಎಷ್ಟು ಕಲ್ತಾರ ಅದರ ಪ್ರಕಾರ ನಾವು ಜಾಬ್ ಕೊಡ್ತೀವಿ ನೌಕರಿ ಕೊಡ್ತೀವಿ ಮತ್ತು ಎಷ್ಟು ಟೆಂಪ್ರವರಿ ಬೇಸಿಕ್ ಮ್ಯಾಗೆ ನಡಕ್ಕಂತಾರ ಮುನ್ಸಿಪಾಲ್ಟಿ ಆಗಲಿ ಶಾಲೆ ಆಗಲಿ ನಮ್ಗೆ PWD ಆಗಲಿ ಯಾವುದೇ ಕಚೇರಿ ಆಗಲಿ ಟೆಂಪ್ರವರಿ ಜಾಬ್ ಯಾರು ಮಾಡ್ಕೊಂತಾರ ಅವರೆಲ್ಲರೂ ನಾವು ಪರ್ಮನೆಂಟ್ ಮಾಡ್ತೀವಿ ಇಷ್ಟು ವರ್ಷ ಆದರೂ ಕಾಂಗ್ರೆಸ್ ಆಯಿತು BJP ಆಯಿತು ಯಾವ ಪಾರ್ಟಿ ಬಂದರೂ ಏನಿಲ್ಲ ಡೆವಲಪ್ಮೆಂಟ್ ಆಗಿಲ್ಲ ಇನ್ನೂ ಆದರೂ 76 ವರ್ಷದಿಂದ ಏನು ಪ್ರಾಬ್ಲಮ್ ಇದೆ ಸೇಮ್ ಪ್ರಾಬ್ಲಮ್ ಇಲ್ಲಿ ಇದೆ ಅದೇ ನೀರು ಅದೇ ಗಟರ್ ಅದೇ ಚರಂಡಿ ಅದೇ ರಸ್ತೆ ಅದು ಪ್ರಾಬ್ಲಮ್ ಇದೆ ಇಂಡಸ್ಟ್ರೀಸ್ ಸರಿ ಇಲ್ಲ ರೋಜ್ಗಾರ ಇಲ್ಲ ಮಂದಿಗೆ ಮಹಿಳೆಯರಿಗೆ ಸಮಸ್ಯೆ ಇದೆ ಮಹಿಳೆಯರಿಗೆ ರೋಜ್ಗಾರ ಇಲ್ಲ ಮಹಿಳೆಯರಿಗೆ ಮೇಲೆ ಇದು ಆಗುತ್ತೆ ಇದೆಲ್ಲ ನಮ್ಮ ಪಾರ್ಟಿ ಬಂದರೆ ಎಲ್ಲ ನಾವು ಬಗೆಹರಿಸಿ ಇದು ಮಾಡ್ತೀವಿ ಮೂಲಭೂತ ಸೌಕರ್ಯ ನನಗೆ ಕಂಡಿಲ್ಲ ರೀ ಕೆಲಸ ಏನು ಮಾಡ್ಯಾರ ಅನ್ನೋದು ಕಂಡಿಲ್ಲ ಯಾಕಂದ್ರೆ 76 ವರ್ಷದಿಂದ ನೀರೇ ಇಲ್ಲಿ ಸಿಕ್ಕಿಲ್ಲ
ಯಶಗಡ ಪಾಟೀಲ್ ಸಾಹೇಬರು 24/7 ಅಂತ ನೀರು ಹೇಳಿದ್ರು. ಆದರೆ 24/7 ಇಲ್ಲಿ ನೀರು ಎಲ್ಲರ ಜನರಿಗೆ ಗದಗ ವಿಧಾನಸಭಾ ಕ್ಷೇತ್ರಕ್ಕೆ ಗೊತ್ತೈತಿ. 24/7 ನೀರು ಸಿಗೋದಿಲ್ಲ. 24 ಡೇಸ್ಗೆ ಒಮ್ಮೆ ನೀರು ಸಿಗುತ್ತೆ. ಇದು ಎಲ್ಲರಿಗೂ ಗೊತ್ತಿದೆ. ನಾನು ಹೇಳುತ್ತಾ ಇದ್ದ ವಿಷಯ ಅಲ್ಲ.